ಹೇಳಿದ್ದಾನೆ, ಬಟ್ ಅವನು 4 ಮಂತ್ಸ್ ಆಯ್ತಂತೆ ಬಿಟ್ಟು, ಅದಕ್ಕೋಸ್ಕರ ಅವ್ರು ಏನು ಹೇಳ್ತಿಲ್ಲ ಸರಿಯಾಗಿ. ಅಂಗಡಿಯವರು ಗ್ಯಾರೇಜ್ ಅವರು ಅವ್ರು ಏನು ಹೇಳ್ತಿಲ್ಲ. ಅಲ್ಲಿ ಇನ್ನು ಆ ಕಡೆ ಎಲ್ಲ ಗಾಂಜಾ ಇದು ಮಾಡಿಕೊಂಡು ಸ್ಮೋಕಿಂಗು ಡ್ರಿಂಕ್ಸು ಎಲ್ಲ ಮಾಡ್ತಾರೆ ಆ ಕಡೆ ಹೊರಗಡೆ. ಸಂಜೆ ಆದರೆ ಆ ಕಡೆ ಎಲ್ಲ ಓಡಾಡೋಕ್ಕಾಗಲ್ಲ ತೋಟದ ಕಡೆ ಎಲ್ಲನೂ. ಸೊ ಅದಕ್ಕೋಸ್ಕರ ನಮಗೆ ಸ್ವಲ್ಪ ರಕ್ಷಣೆ ಬೇಕು ಸರ್, ಆ ಕಡೆ ಎಲ್ಲನೂ ಸ್ವಲ್ಪ ಕ್ಲಿಯರ್ ಮಾಡಿಕೊಟ್ರೆ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹೆಣ್ಮಕ್ಳು ಓಡಾಡ್ತಾ ಇರ್ತೀವಿ, ತುಂಬ ತೊಂದರೆ ಆಗುತ್ತೆ ಸರ್ ನಮಗೂ ಆ ಕಡೆ ಎಲ್ಲ ಓಡಾಡೋದಕ್ಕೆ. ರಾತ್ರಿ 10 ಗಂಟೆ 12 ಗಂಟೆ ಆದ್ರೂ ಇಲ್ಲೇ ಇರ್ತಾರೆ. 12 ಗಂಟೆ ಆದ್ರೂ ಇಲ್ಲ ಮರದ ಹತ್ರ ಕುತ್ಕೊಂಡು ಗಾಂಜಾ ಮಾಡಿಕೊಂಡು ಅವರು ಇದು ಮಾಡಿಕೊಂಡು ಇಲ್ಲೆಲ್ಲ ಎಣ್ಣೆಗಳು ಹೊಡ್ಕೊಂಡು ನೈಟು ಆ ಕಡೆ ನಮ್ಮ ಜಾಗಗಳೈತೆ ಆ ಜಾಗಗಳಲ್ಲೆಲ್ಲೂ ಎಣ್ಣೆಗಳು ಹೊಡ್ಕೊಂಡು ಅವ್ರು ಗಾಂಜಾ ಮಾಡಿಕೊಂಡು ನೈಟ್ 10 ಗಂಟೆ ಆದ್ರೂ ರೋಡಲ್ಲಿ ಓಡಾಡ್ಕೊಂಡು ಇಲ್ಲಿ ಯಾರು ನಾವು 50 ಜನ ಒಬ್ಬರು ಇರೋದು ನಾವು ಇಲ್ಲಿ ಒಬ್ಬರಿಗೆ ರಕ್ಷಣೆ ಯಾರು ಕೊಡೋರು ಇಲ್ಲಿ 50 ಜನ ಬರ್ತಾರೆ ಒಬ್ಬರ ಮೇಲೆ ರಕ್ಷಣೆ ಯಾರಿದ್ದಾರೆ ಇಲ್ಲಿ ನಮ್ಮ ಪೊಲೀಸು ನಾವು ಒಂದು ಇದರಿಂದ ನಾವು ಪೊಲೀಸ್ ನಮ್ಗೆ ಇಲ್ಲಿ ರಕ್ಷಣೆ ಕೊಡ್ಬೇಕು ಯಾವಾಗ್ಲೂ ನಮ್ಗೆ ರಕ್ಷಣೆ ಇಲ್ದಿದ್ದಕ್ಕೆ ಹೆಣ್ಮಕ್ಳು ಇಲ್ಲಿ ಆಚೆ ಹೋಗಂಗಿಲ್ಲ ಏನು ಮನೆಯಲ್ಲೇ ಇರೋಕ್ಕಾಗುತ್ತೆ ಎಲ್ಲ ಎನಿ ಟೈಮೂ ಹೆಣ್ಮಕ್ಳು ಹೇಳಿ ಅಲ್ಲ ಹೆಣ್ಮಕ್ಳು ಮನೆಯಲ್ಲೇ ಇರೋಕ್ಕಾಗುತ್ತೆ ತೋಟದ ಕಡೆ ಹೋಗ್ಬೇಕಂದ್ರೆ 50 ಜನ 20 ಜನ ಅಲ್ಲಿ ಕುತ್ಕೊಂಡು ಗಾಂಜಾ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು ಹೆಂಗೆ ಓಡಾಡ್ಬೇಕು ಹೇಳ್ರಿ ಇಲ್ಲಿ ಯಾರು ಕೇಳಿದ್ರು ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿದ್ರೇ ಅವರು ಇಲ್ಲಿ ಬಂದಿರೋದವ್ರು ಏನಕ್ಕೆ ಬಂದರು ಅವರು ಇಲ್ಲಿ ನಮ್ಮ ಅಂಗಡಿ ಹತ್ರ ಗಲಾಟೆ ಮಾಡೋವಂಥದ್ದೇನು ನಾವು ಹಿಂದೂ ಮನೆ ಇರೋದಿಲ್ಲ ಒಂದೇ 50 ಜನ ಬಂದವ್ರೆ ಯಾರನ್ನ ಕೇಳ್ಬೇಕು ನಾವು ಹೇಳ್ರಿ ನಮ್ಗೆ ಯಾರು ರಕ್ಷಣೆ ಯಾರು ಅವ್ರೆ ಗೊತ್ತಿದ್ದು ಗೊತ್ತಿಲ್ಲ ಯಾರು ಕೇಳ್ಬೇಕು ನಾವು ಹೇಳ್ರಿ ಯಾರು ರಕ್ಷಣೆ ನಮಗೆ ಹೆಣ್ಮಕ್ಳು ಓಡಾಡೋಕ್ಕೆ ಜಾಗ ಇಲ್ಲ ಇಲ್ಲಿ ರಾತ್ರಿ ಹೊತ್ತು ಇಲ್ಲಿ ರೋಡಿಗೆ ಬರೋಂಗಿಲ್ಲ ಆ ಒಳಗಡೆನೇ ಇರಬೇಕಾ ಎಷ್ಟೊತ್ತು ಇರ್ತೀಯ ಒಳಗಡೆ ಆಚೆ ಬರೋಂಗೆ ಇಲ್ಲ ನಾವು ಬರಲೇಬಾರ್ದು ಅನ್ನೋದ ಹೆಂಗೆ ಇದಕ್ಕಾಗಿ ನಾನು ಕೋರೋದೇನಂದ್ರೆ ನಮ್ಮ ಡಿ ಸಿ ಸಾಹೇಬ್ರಿಗೂ ಮನವಿ ಮಾಡ್ತೀನಿ ನಮ್ಗೆ ರಕ್ಷಣೆ ಬೇಕು ಇಲ್ಲಿ 4 ಮನೆ ಇರೋದು 4 ಮನೆಗೆ ರಕ್ಷಣೆ ಬೇಕಿಲ್ಲಿ ರಕ್ಷಣೆ ಇಲ್ಲ ಅಂದರೆ ನಾವೇನಕ್ಕಿಲ್ಲ ಇಲ್ಲ ಊರು ಬಿಟ್ಟು ಹೊಟ್ಟೋಗು ಅಂದರೆ ಹೊಟ್ಟೋಗ್ಬಿಡ್ತೀವಿ ನಾವು ಇದು ಡಿ ಸಿ ಸಾಹೇಬ್ರವ್ರಿಗೂ ಮನವಿ ಹೋಗಲಿ ಅಂತ ನಾನು ಕಳಕಳಿಯಾಗಿ ಇದು ಮಾಡ್ತಾಯಿದ್ದೀನಿ ನಾನು.